ರಾಜ್ಯಮಟ್ಟ ಪಶುಮೇಳ ಹಾಗೂ ಮತ್ಸ್ಯಮೇಳ 2019ಕ್ಕೆ ಜನತೆ ನಿರೀಕ್ಷೆ ಮೀರಿ ಬೆಂಬಲಿಸಿ ಮೇಳವನ್ನು ಯಶಸ್ವಿಗೊಳಿಸಿರುವುದು ಹರ್ಷ ತಂದಿದೆ ಎಂದು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು. ನಗರದ ಕುಷ್ಟಗಿ ರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯ ಹಾಗೂ ತಾಲೂಕು ಕ್ರೀಡಾಂಗಣದಲ್ಲಿ ಕಳೆದ 3 ದಿನಗಳಿಂದ ನಡೆದ ರಾಜ್ಯಮಟ್ಟ ಪಶುಮೇಳ ಹಾಗೂ ಮತ್ಸ್ಯಮೇಳ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶನಿವಾರ, ರವಿವಾರ ಹಾಗೂ ಸೋಮವಾರ ಸೇರಿದಂತೆ 3 ದಿನಗಳ ಕಾಲ ಪಶುಮೇಳ ಹಾಗೂ ಮತ್ಸ್ಯಮೇಳಕ್ಕೆ ಜನಸಾಗರವೇ ಹರಿದು ಬರುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕೆ ಸಂತೋಷವಾಗಿದ್ದು, ಈ ಮೇಳದಿಂದ ರೈತ ಬಾಂಧವರಲ್ಲಿ ಉಪಕಸುಬುಗಳನ್ನು ಮಾಡಲು ಪ್ರೇರಿಸುವ ಸಣ್ಣ ಪ್ರಯತ್ನವಾಗಿದ್ದು, ರೈತರು ಮತ್ತು ಯುವಜನತೆ ಸ್ವಂತ ಉದ್ಯೋಗ ಮಾಡುವಂತಾಗಿರಬೇಕು ಎಂಬುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಅಂತ 30 ಜನ ರೈತ ನಾಯಕರುಗಳನ್ನು ಸನ್ಮಾನ ಮಾಡಿ ಅವರೊಟ್ಟಿಗೆ ಚರ್ಚೆ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಅವರು ಹೇಗೆ ಅವುಗಳನ್ನು ಮಾಡಿದ್ರು, ಹೇಗೆ ಅವರಲ್ಲಿ ಸಕ್ಸಸ್ ಅನ್ನು ಕಂಡಿದ್ದಾರೆ ಅದನ್ನು ನೋಡಿ ನಮ್ಮ ಯುವಕರು ಮಾಡಲಿ ಅನ್ನೋ ಒಂದು ಆಳವಾದ ಆಸೆಯಿಂದ, ಇದು ಇಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ, ಇಷ್ಟು ಜನ ಇವತ್ತು ಬಂದಿದ್ದೀನೆಲ್ಲ ನೋಡ್ತಾರೆ ಅನ್ನೋದನ್ನು ನಾನು ಕೂಡ ಅವ್ರಿಗೆ ಮಾಡಿದ್ದೀನಿ. ಮಾಡೋಣ, ಎಷ್ಟಾದರೂ ನೋಡಲಿ ಅದು. ಆದರೆ ನನ್ನ ನಿರೀಕ್ಷೆ ಭೂಮಿ, ನಮ್ಮೆಲ್ಲರ ನಿರೀಕ್ಷೆ ಭೂಮಿ, ಜನ ಸಾಗರ ಹರಿದುಕೊಂಡಾಗಿ ಬಂದು ಈ 3 ದಿನ ನೋಡಿದ್ದೆ. ಈ ಎಕ್ವೇರಿಯಂಗಳನ್ನು ಮಕ್ಕಳಿಗೆ ತೋರಿಸಬೇಕು. ದುಡ್ಡು ಖರ್ಚು ಮಾಡಿ ಬೆಂಗಳೂರಿಗೂ ಹೈದರಾಬಾದ್ಗೂ ಕರ್ಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ಎಕ್ವೇರಿಯಂ ಅನ್ನು ತೋರಿಸ್ಬೇಕು. ಇಲ್ಲೇ ಬಂದಿದೆ ಎಕ್ವೇರಿಯಂ, ಅವ್ರಿಗೆ ನೋಡೋಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಬಸ್ಗಳ ವ್ಯವಸ್ಥೆ ಮಾಡಿಸಿ ಪ್ರೈವೇಟ್ ಕಾಲೇಜ್ಗಳ ಜೊತೆ ಮಾತನಾಡಿ ಇವತ್ತು ಆ ಮಕ್ಕಳನ್ನು ಕರೆಸ್ತಾನೆ ತೋರಿಸ್ತಾರೆ. ಇವತ್ತು ನೋಡಿದ್ರೆ ಇವತ್ತು ಸುಮಾರು 6,000 ಮಕ್ಕಳು ಇವತ್ತು ವೀಕ್ಷಣೆಗೆ ಬಂದಿದ್ದಾರೆ, ನಿನ್ನೆ ಬಂದಿದ್ದಾರೆ. ನಿನ್ನೆ ಸಾಯಂಕಾಲ ನಾನು ಹೇಳಿದ್ರು ಕ್ಯೂನಲ್ಲಿ ನಿಂತು ನೋಡ್ತಾ ಇದ್ದಾರೆ, ಎಲ್ಲರಿಗೂ ಅವಕಾಶ ಆಗ್ತಾ ಇಲ್ಲ, 1 ದಿನವಾದರೂ ಹೆಚ್ಚು ಮಾಡಬೇಕು ಅಂತ. ನಿನ್ನೆ ನಾನು ವೇದಿಕೆ ಮೇಲೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದಕ್ಕಿಂತ ಮುಂಚೆನೇ ಏನೋ ಮಾಡಿದ್ರಿಂದ 1 ದಿನ ಜಾಸ್ತಿ ಮಾಡ್ಬಿಡ್ತೀನಿ ಅಂತ ಹೇಳಿ ಅವ್ರು ಒಪ್ಪಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳೋಣ. ಇಲ್ಲ ನಾನು ಹೋಗ್ಬೇಕು ಅಂದ್ರೆ ಅವ್ರು ಇಲ್ಲ ಅಂತಂದ್ರೆ ಇರಬೇಕು ಅಂತೇಳಿ ಎಕ್ಸ್ಟೆಂಡ್ ಮಾಡಿದ್ರು. ಇದನ್ನ ಮಾಡಿದ ಫಲ ನನಗೆ ಸಿಗಬೇಕು. ನಾವಿಷ್ಟೆಲ್ಲ ಮಾಡಿದ್ವಿ, ಇದರಲ್ಲಿ ಯೋಜನೆಗಳಲ್ಲಿ ಕುರಿ ಕೋಳಿ